1834 ಅಲ್ಲಿ ನಮಗೆ ಭಾರತೀಯ ದಂಡ ಸಂಹಿತೆ ಬರುತ್ತೆ. ಲಾರ್ಡ್ ಮೆಕಾಲೆ ಅವರು, ಹಿ ವಾಸ್ ದಿ ಒನ್ ಹೂ ಡ್ರಾಫ್ಟೆಡ್ ಐ ಪಿ ಸಿ. ಫಸ್ಟ್ ಟೈಮ್ ಡಿಸ್ಕ್ರಿಮಿನೇಷನ್ ಇಲ್ಲದೆ ಯಾವ ಅಪರಾಧಗಳನ್ನು ತೋರಿಸ್ತಾರೆ ಆ ಅಪರಾಧ ಎಸಗತಕ್ಕಂಥವ್ರಿಗೆ ಒಂದೇ ರೀತಿಯ ಶಿಕ್ಷೆ ಅಂತಕ್ಕಂಥದ್ದು ಭಾರತೀಯ ದಂಡ ಸಂಹಿತೆಯ ಮುಖೇನ ಸಮಾನತೆ ಬರುತ್ತೆ. ಯು ಶುಡ್ ನಾಟ್ ಇಗ್ನೋರ್ ದಿಸ್ ಫ್ಯಾಕ್ಟ್. 1920 ವಾಪಸ್ ಬರ್ತಾರೆ ನೆಹರು ಅವರು ತಮ್ಮ ವಿದ್ಯಾಭ್ಯಾಸನ ಎಲ್ಲ ಪೂರೈಸಿ. 1919 ಜಲಿಯನ್ ವಾಲಾಬಾಗ್, ಅದು ಏನು ಆ ಕ್ರೌರ್ಯ, ಆ ಬ್ರಿಟಿಷರ ಕ್ರೌರ್ಯ. ತಾವು ಹೇಳಿದಂತೆ ನಮಗೇನು ಉದುರುಬಿಡ್ತಾ ಕಾನ್ಸ್ಟಿಟ್ಯೂಷನ್ನು, ಸ್ವಾತಂತ್ರ್ಯ ಅಥವಾ ಕೆಲವರು ತಿಳ್ಕೊಂಡಂಗೆ ಯಾರಾದರೂ ಕೊಟ್ಟ ಗಿಫ್ಟ. ಬಾಂಬೆ ಕ್ರಾನಿಕಲ್ಗೆ ನೆಹರು ಒಂದು ಆರ್ಟಿಕಲ್ ಬರೀತಾರೆ 16th October 1919. ಆ ಜನನ್ನ, ಆ ನಾಗರಿಕರನ್ನು ಆ ಬ್ರಿಟಿಷ್ ಪೊಲೀಸರು ಈ ಹೊಟ್ಟೆ ಮೇಲೆ ಮಲಗಿಸ್ತಾರೆ. ಈಶ್ವರಪ್ಪನವರೇ ಭೂಮಿಯ ಮೇಲೆ ಮಲಗಿಸ್ಬಿಟ್ಟು ಅವ್ರು ಮೊಣಕಾಲು ಉಪಯೋಗಿಸೋಂಗಿಲ್ಲ, ಮೊಣಕೈ ಉಪಯೋಗಿಸೋಂಗಿಲ್ಲ. ಈ ಹಾವು ಉಗಿವು ಹುಳುಗಳು ಹೋಗುತ್ತಲ್ಲ ಹಾಗೆ ಹೋಗಬೇಕು, ಇಲ್ಲದಿದ್ರೆ ಹೊಡಿತಾರೆ ಹಿಂದ್ಗಡೆಯಿಂದ. ದೇವರ್ ಮೇಡ್ ಟು ಕ್ರಾಲ್ ಲೈಕ್ ವಾಮ್ಸ್ ಅಂಡ್ ರೆಪ್ಟೈಲ್ಸ್ ಅಂತ ಹೇಳ್ತಾರೆ. ದಿ ಫ್ರೀಡಮ್ ವಿ ಹ್ಯಾವ್ ಅಚೀವ್ಡ್, ದಿ ಕಾನ್ಸ್ಟಿಟ್ಯೂಷನ್ ಯು ಹ್ಯಾವ್ ಆನ್ ಹ್ಯಾಂಡ್, ದ ಪ್ರಿವಿಲೇಜಸ್ ದಟ್ ಯು ಆರ್ ಎಂಜಾಯಿಂಗ್ ಆರ್ ಆಲ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದಿ ಸ್ಟ್ರಗಲ್ಸ್ ಬೈ ಆಲ್ ದೋಸ್ ಪೀಪಲ್. ಅವ್ರು ಯಾರ ಹೆಸರೇ ಇಲ್ಲ, ಯಾರ್ಯಾರು ಜರುಗಿದ್ರು, ಯಾರು ಸತ್ರು, ಜಲ್ಲಿಯನ್ ವಾಲಾಬಾಗಲ್ಲಿ ಗುಂಡಿಲಿ ಯಾರು ಹೋದರು ಅವ್ರಿಗೆ ಗೊತ್ತಿಲ್ಲ. ಅವ್ರ ಹೆಸರುಗಳು ಗೊತ್ತಿದೆಯಾ ನಮಗೆ? ಗೊತ್ತೇ ಇಲ್ಲ. ಆದರೆ ಅವರೆಲ್ಲರ ತ್ಯಾಗ ಬಲಿದಾನಗಳು ನಮ್ಗೆ ಅನುಕೂಲ ಆಯಿತು. 1920 ಇದು ಕೇಳಬೇಕು ನೀವು. ರಾಮಚಂದ್ರ ಗುರೂಜಿ ಅಂತ ಒಬ್ಬರು ಬಂದು ಬಲಾತ್ಕಾರ ಮಾಡಿ ನೆಹರುನ ಅವಧನ್ನು ಊರಿಗೆ ಕರ್ಕೊಂಡು ಹೋಗ್ತಾರೆ ಯು ಪಿಯಲ್ಲಿ. ಅಲ್ಲಿವರೆಗೆ ನೆಹರೂರವ್ರಿಗೆ ಗ್ರಾಮೀಣ ಭಾರತದ ಪರಿಚಯ ಇಲ್ಲ. ಅಲ್ಲೇನು ತಮಾಷೆ ಅಂದರೆ, ಈ ತಾಲೂಕದಾರ್ಸ್ ಅಂತ ಇರ್ತಾರೆ, ಈ ಪಾಳ್ಯಗಾರರು ರಾಜರು ಲೋಕಲ್ ಲಾಡ್ಜ್ ಎಲ್ಲ. ಈ ತಾಲೂಕದಾರ್ಸ್ಗೆ ಖರ್ಚಿಗೆ ಹಣ ಬೇಕಾಗುತ್ತೆ. ಇವ್ರ ಖರ್ಚಿಗೆ ಹಣ ಬೇಕಾದಾಗ ಏನೇನು ಖರ್ಚು? ಇವ್ರಿಗೆ ಅವ್ರ ಮಗನ ಮದುವೆಗೆ ಖರ್ಚು ಬೀಳುತ್ತೆ, ಅವ್ರ ಮಗನನ್ನು ಫಾರಿನ್ಗೆ ಕಳಿಸ್ಬೇಕು ಎಜುಕೇಷನ್ಗೆ ಎತ್ನಾಳ್ ಸಾಹೇಬ್ರೇ, ಅದಕ್ಕೆ ಖರ್ಚು ಬೇಕಾಗುತ್ತೆ. ಬರಾತ್ ಬರಾತ್ ಹೋಗೋದಕ್ಕೆ ಆನೆ ಬೇಕಾಗುತ್ತೆ, ಅದಕ್ಕೆ ಖರ್ಚು ಬೇಕಾಗುತ್ತೆ. ಮಗನ ಮದುವೆಗೆ, ಮಗನ ಫಾರಿನ್ ಎಜುಕೇಷನ್ಗೆ, ಮೋಟ್ರ್ ಕಾರ್ ತಗೊಳ್ಳೋದಕ್ಕೆ, ಬರಾತ್ ಹೋಗೋದಕ್ಕೆ ಆನೆ ತಗೊಳ್ಳೋದಕ್ಕೆ, ಮತ್ತು ಗವರ್ನರ್ ಬರ್ತಾನೆ ಬ್ರಿಟಿಷ್ ಅವನಿಗೆ ಟೀ ಪಾರ್ಟಿ ಕೊಡಬೇಕು, ಅದಕ್ಕೆ ಖರ್ಚು ಬರುತ್ತೆ. ಆ ಖರ್ಚೆಲ್ಲ ರೈತರಿಗೆ ಹಾಕ್ತಾ ಇರ್ತಾರೆ. ಮೋಟ್ರ್ ವೆಹಿಕಲ್ಗಾಗೋ ಟ್ಯಾಕ್ಸಿಗೆ ಮೋಟ್ರಾನಾ ಟ್ಯಾಕ್ಸ್, ಆನೆ ಕೊಂಡ್ಕೊಳ್ಳೋದಕ್ಕೆ ಹಾಕೋ ಟ್ಯಾಕ್ಸಿಗೆ ಬರ್ತಾನಾ ಟ್ಯಾಕ್ಸ್. ಇವೆಲ್ಲಕ್ಕಿಂತ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾವನಾದರೂ ರೈತ ಜಮೀನನ್ನು ಲೀಸಿ ತಗೊಂಡು ಮಾಡ್ತಾ ಇರ್ತಾ ಅವನು ಸತ್ತೋದ್ರೆ ಅವನ ಹೆಂಡತಿ ಮಕ್ಕಳು ಏನಾದರೂ ಅಂತ ನೋಡೋದಿಲ್ಲ. ಮುರ್ಧಾ ಫಿರೋಶಿ ಕಾನೂನು ಅಂತ ಒಂದು ಮಾಡ್ತಾರೆ, ಆ ಜಮೀನನ್ನು ಹರಾಜು ಹಾಕೋದು. ಮತ್ತೆ ಅಲ್ಲಿ ಇನ್ನೊಬ್ಬ ಮಹಾಬ್ರಾಹ್ಮಣ ಅಂತ ಇರ್ತಾನೆ, ಬ್ರಾಹ್ಮಣರಲ್ಲಿ ಮತ್ತೆ ವರ್ಗಗಳು. ಈ ಮಹಾಬ್ರಾಹ್ಮಣ ಅಂತಕ್ಕಂಥವನು ಬ್ರಾಹ್ಮಣರ ಇದರಲ್ಲಿ ಅತ್ಯಂತ ಕೆಳವರ್ಗಕ್ಕೆ ಸೇರಿದವನು. ಅವನ ಡ್ಯೂಟಿ ಏನಪ್ಪ ಅಂದರೆ, ಯಾರಾದರೂ ಸತ್ತಾಗ ಅಲ್ಲಿ ಹೋಗಿ ಆ ಪೂಜೆ ಗೀಜೆಗಳೆಲ್ಲ ಮಾಡೋದು, ಅವ್ರು ಕೊಡ್ತಕ್ಕಂಥ ಗಿಫ್ಟ್ಸ್ ತಗೊಳ್ಳೋದು. ಅವನು ದಿವಸ ಪೂಜೆಗಳು ಮಾಡ್ತಾನೆ ಇರ್ತಾನೆ, ಯಾಕಂದ್ರೆ ಜನ ಬೇಗ ಬೇಗ ಸಾಯಲಿ, ಜಾಸ್ತಿ ಗಿಫ್ಟ್ಸ್ ಬರುತ್ತೆ ಅಂತ. ಇದು ಹಿಸ್ಟ್ರಿಯಲ್ಲಿ ದಾಖಲಾಗಿರೋದು. ಇದರ ವಿರುದ್ಧ ಹೋರಾಟ, ಅನಿಷ್ಟ ಪದ್ಧತಿಗಳು, ಕ್ರೌರ್ಯ, ಅಪಮಾನಗಳು ಎಲ್ಲವುಗಳ ವಿರುದ್ಧ ದೇಶೀಯ ಚಳುವಳಿಯ ಜೊತೆ ಜೊತೆಗೆ ಇದ್ದು ಬರ್ತಾರೆ. ಯಾರ್ಯಾರು ಎಷ್ಟೆಷ್ಟು ವರ್ಷ ಜೈಲಲ್ಲಿದ್ದರು ಅದನ್ನು ಕಟ್ಕೊಂಡು ಇಲ್ಲೇನು ಮಾಡೋದು?
ಎರಡೇ ಎರಡು ಪ್ರಸಂಗ. 1930 ಜೂನ್ ತಿಂಗಳಲ್ಲಿ ಒಂದು ಪತ್ರ ಬರೀತಾರೆ ನೆಹರು ಮಗಳಿಗೆ, ಅಹಮದ್ ನಗರ್ ಫೋರ್ಟಲ್ಲಿ ಇರ್ತಾರೆ, ಫೋರ್ಟ್ ಜೈಲ್ ಅದು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಅವರು ಪಟೇಲ್ರು ಎಕ್ಸೆಪ್ಟಿಂಗ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, 9 ಜನ ಆ ಜೈಲಲ್ಲಿ ಇರ್ತಾರೆ. ಒಂದೇ ಸೆಂಟೆನ್ಸ್ ಅದರಲ್ಲಿ ಬರೆಯೋದು, ಹಸಿದವನಿಗೆ ಅನ್ನ ಸ್ವಾತಂತ್ರ್ಯವೇ ಹೊರತು ನಾವು ಕೊಡಿಸೋ ಸ್ವಾತಂತ್ರ್ಯ ಅಲ್ಲಮ್ಮ ಅಂತ ಬರೀತಾರೆ ನೆಹರು ಅವರು. ಅವರ ಮಾನವೀಯ ಕಾಳಜಿಯನ್ನು ಅರ್ಥ ಮಾಡ್ಕೋಬೇಕು, ಹಗುರವಾಗಿ ಮಾತನಾಡೋದಲ್ಲ. 1947 ಸ್ವಾತಂತ್ರ್ಯ ಬಂದದ್ದು, ಸ್ವಾತಂತ್ರ್ಯ ಬರುವ 15 ವರ್ಷದ ಮೊದಲೇ ಮಗಳಿಗೆ ಬರುವ ಪತ್ರದಲ್ಲಿ ಬರೀತಾರೆ, ಹಸಿದ ಹೊಟ್ಟೆಗೆ ಅನ್ನ ಸ್ವಾತಂತ್ರ್ಯವೇ ಹೊರತು ನಾವು ಕೊಡಿಸುವ ರಾಜಕೀಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. 32 ಮತ್ತೆ ಪತ್ರ ಬರೀತಾರೆ, ಇದು 3ನೇ ವರ್ಷ ಅಮ್ಮ ಜೈಲಲ್ಲಿ ಕೊಳಿತಾ ಇದ್ದೀನಿ, ನಿನ್ನನ್ನು ನಾನು ನೋಡಿ 7 ತಿಂಗಳಾಯಿತು, ನಿನ್ನ ಹೆಸರು ಪ್ರಿಯದರ್ಶಿನಿ, ನೋಡೋಕ್ಕೆ ನಿನ್ನ ಕನಸ್ದಾಗ ಭಾಳ ಪ್ರಿಯವಾಗಿರುತ್ತೆ, ನೋಡೋಕ್ಕೆ ಆಗದಿದ್ದಾಗ ಮತ್ತಷ್ಟು ಪ್ರಿಯವಾಗಿರ್ತೀಯ ಅಂತ. ನಮ್ಮ ಮಕ್ಕಳನ್ನು ಬಿಟ್ಟು ನಾವು ಜೈಲಿಗೆ ಹೋಗಿದ್ದೀವ, 2 ವರ್ಷ 3 ವರ್ಷ ಜೈಲಲ್ಲಿ ಇದ್ದಿದ್ದೀವ. ಅವರ ವಿಚಾರ, ಅವ್ರು ಪ್ರೈಮ್ ಮಿನಿಸ್ಟರ್ಗೆ ಮಾಡಿಕೊಂಡಿದ್ದು ಅದು ಸರಿನಾ ಒಳ್ಳೇದಾ ಅದೆಲ್ಲ ಬೇರೆ. ಆ ಮೆರಿಟ್ಸ್ ನಾನು ಹೋಗಿ ಅದಕ್ಕೆಲ್ಲ ವಕಾಲತ್ತು ಹಾಕಕ್ಕೆ ಹೋಗೋದಲ್ಲ. ಆ ದಿವಸ ಸ್ವಾತಂತ್ರ್ಯ ಚಳುವಳಿ ಇದ್ದವರು ಅನೇಕ ಜನ ಸ್ವಾತಂತ್ರ್ಯ ಬಂದ ನಂತರ ರಾಜಗೋಪಾಲಾಚಾರ್ಯರು ಸ್ವಾತಂತ್ರ್ಯ ಪಾರ್ಟಿಯನ್ನು ಕಟ್ಟಿದರು, ಕೆಲವರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರೆಲ್ಲ ಭಾರತೀಯ ಜನಸಂಘ ಸ್ಥಾಪನೆ ಮಾಡಿದ್ರು. ಅಂದರೆ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದನಿಲ್ಲ ಅಂತ ಹೇಳೋಕ್ಕಾಗತ್ತೆ. ನಾನು ಹೇಳಿದಲ್ಲ ಅದೊಂದು ರಾಷ್ಟ್ರೀಯ ಚಳುವಳಿ. 1942 ಹತ್ತಿರಕ್ಕೆ ಬಂದ್ಬಿಟ್ಟು ಇನ್ನೇನು 47, ಅದಾದ್ಮೇಲೆ ಮುಗಿತು ಕತೆ. ಕ್ವಿಟ್ ಇಂಡಿಯಾ ಚಳುವಳಿ ಆಗಸ್ಟ್ 9 ಕ್ವಿಟ್ ಇಂಡಿಯಾ ಚಳುವಳಿಗೆ ಕಾಲ್ ಕೊಡ್ತಾರೆ ಗಾಂಧಿಯವರು. ಆ ದಿವಸ ಸಾಯಂಕಾಲ ಬಾಂಬೆಯಲ್ಲಿ ಶಿವಾಜಿ ಪಾರ್ಕಲ್ಲಿ ಅವರು ಹೋಗಿ ಸಭೆ ಅಡ್ರೆಸ್ ಮಾಡಬೇಕಾಗುತ್ತೆ. ಪೊಲೀಸವರು ಅವ್ರ ಬಂಧನಕ್ಕೆ ಒಳಪಡಿಸ್ತಾರೆ, ಎಲ್ಲ ಕಂಗಾಲಾಗ್ತಾರೆ, ಯಾರು ಸಿಕ್ಕಿಲ್ಲ ಅಂತ. ಮಾಮೂಲಾಗಿ ನಾಚಿಕೆಯ ಸ್ವಭಾವದ ಹೆಣ್ಣು ಕಸ್ತೂರ್ಬಾ ಗಾಂಧಿ, ಮನೆಯಿಂದ ಆಚೆಗೆ ಬರ್ತಕ್ಕಂಥ ಅವಳು ಅಲ್ಲ, ಹೆಚ್ಚಾಗಿ ಗಾಂಧಿಯವ್ರ ಜೊತೆ ಸಹಕರಿಸ್ಕೊಂಡು ಹೋಗೋದು. ಜನರ ಆ ಅನಾಥ ಸ್ಥಿತಿಯನ್ನು ನೋಡಿ ಇವತ್ತು ನಾನು ಮಾತಾಡ್ತೀನಿ ಮೀಟಿಂಗಲ್ಲಿ ಅಂತ ಹೊರಗೆ ಬಂದ್ಬಿಡ್ತಾರೆ ಆಕೆ. ಆಕೆಯನ್ನು ಬಂಧಿಸ್ತಾರೆ ಪೊಲೀಸವರು. ಆ ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕಾಗಿದೆ, ಆಕೆಗೆ ಡೈರಿ ಆಗುತ್ತೆ. ಸುಶೀಲಾ, ಡಾಕ್ಟರ್ ಸುಶೀಲಾ ನಾಯರ್ ಅಂತ ನಂತರ ನೆಹರು ಅವ್ರ ಕ್ಯಾಬಿನೆಟ್ ಆಕೆ ಆರೋಗ್ಯ ಮಂತ್ರಿ ಆಗಿದ್ದರು. ಅವ್ರು ಕೇಳ್ಕೊಳ್ತಾರೆ ಜೈಲ್ ಅಧಿಕಾರಿಗಳಿಗೆ, ಕಸ್ತೂರ್ಬಾಗ ಆರೋಗ್ಯ ಚೆನ್ನಾಗಿಲ್ಲ, ಡಯೇರಿಯಾ ಭೇದಿ ಆಗ್ತಾ ಇದೆ, ಒಂದು ಆ್ಯಪಲ್ ತರಿಸ್ಕೊಡಿ ಅಂದರೆ ತರಿಸ್ಕೊಡೋದಿಲ್ಲ. ಮಾರನೇ ದಿವಸ ಒಂದು ಆ್ಯಪಲ್ ತರಿಸ್ಕೊಡ್ತಾರೆ. ಗಾಂಧಿಯವರು ಒಂದು ಆದೇಶ ಕೊಟ್ಟಿರ್ತಾರೆ, ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಬ್ಯಾಡ್ಜ್ ಹಾಕ್ಕೋಬೇಕು ಮೈ ಮೇಲೆ, ದುಡಿ ಅಥವಾ ಮಡಿ, ಡೂ ಆರ್ ಡೈ. ಮಹಾದೇವ್ ದೇಸಾಯಿ ಅವರು ಗಾಂಧಿಯವ್ರಿಗೆ 25 ವರ್ಷಗಳ ಕಾಲ ಸೆಕ್ರೆಟರಿ. ಎಲ್ಲಿಯವರು ಮಹಾದೇವ್ ದೇಸಾಯಿ ಅವರು? ಮಧುಸ್ವಾಮಿ ಅವರೇ, ಯಾವ ಭಾಗದವರು ಅವರು? ಈಸ್ ಫ್ರಮ್ ಅವರ್ ಸಾಯಿಲ್. ಭಂಡಾರಿ ಅಂತ ಒಬ್ಬ IGF ಪ್ರಿಸನ್ಸ್ ಬರ್ತಾನೆ ಜೈಲ್ನಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ, ಅವ್ರಿಗೆ ಕೆಲವು ಕಂಪ್ಲೇಂಟ್ಸ್ ಹೇಳ್ತಾ ಎಕ್ಸೈಟ್ಮೆಂಟಲ್ಲಿ ಅಲ್ಲೇ ಕೊಲ್ಯಾಪ್ಸ್ ಆಗಿ ಮಹದೇ ದೇಸಾಯಿ ಅವರು ಆ ದುಡಿ ಅಥವಾ ಮಡಿ ಅನ್ನೋ ಬ್ಯಾಡ್ಜನ್ನು ಮೈ ಮೇಲೆ ಹಾಕೊಂಡು ಅಲ್ಲೇ ಪ್ರಾಣ ಬಿಡ್ತಾರೆ. ಕಸ್ತೂರ್ಬಾ ಗಾಂಧಿಯವ್ರನ್ನ ಅದೇ ಜೈಲಿಗೆ ಸೇರಿಸ್ತಾರೆ. ಗಾಂಧಿಯವ್ರಿಗೆ 73 ವರ್ಷ ವಯಸ್ಸು, ಅವರ 61ನೆಯ ವೆಡ್ಡಿಂಗ್ ಆ್ಯನಿವರ್ಸರಿ ಜೈಲಿನಲ್ಲಿ ಮಾಡಿಕೊಳ್ತಾರೆ. 24 ಫೆಬ್ರವರಿ 22ನೇ ತಾರೀಕು ಕಸ್ತೂರ್ಬಾ ಗಾಂಧಿ ಜೈಲಲ್ಲೇ ಸಾಯ್ತಾರಪ್ಪ, ನಮ್ಮನೆಗೆ ಯಾರು ಜೈಲಿಗೆ ಹೋಗಿ ಸಾಯಲಿಲ್ಲ, ವರ್ಷಗಳ ಗಟ್ಟಲೆ ನಮ್ಮ ನೆಂಟರು ಯಾರು ಜೈಲಲ್ಲಿ ಇರಲಿಲ್ಲ, ನಮ್ಮ ಅಪ್ಪ ಅಮ್ಮ ಇರಲಿಲ್ಲ,
ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ಅವ್ರನ್ನ ಕೂಡಿಸಿ ನೀನು ಬಾಪು ನಿನ್ನ ತಂದೆ ಈ ದೇಶಕ್ಕೆ ಅಂತ ಹೇಳಿ ಹೇಳ್ತಕ್ಕಂಥದ್ದು. ನಮಗೆ ಮತ್ತೊಬ್ಬರ ತ್ಯಾಗ ಬಲಿದಾನವನ್ನು ಗೌರವಿಸುವ ಹೃದಯ ವೈಶಾಲ್ಯತೆ ಕೊಡಬೇಕು. ಕಳೆದು ಹೋಯ್ತು, 1946 ಬರ್ತೀವಿ. ಮೊದಲನೇ ರೆಸಲ್ಯೂಷನ್ 13 ಯಾರು ಹೇಳ್ತಿದ್ದು? ಹೇಳಿದಲ್ಲ ಕಸ್ತೂರ್ಬಾ ಗಾಂಧಿದು, ಅವ್ರಿಗೂ ಮೈ ಮೇಲೆ ಬ್ಯಾಡ್ ಇತ್ತು. 13ನೇ ತಾರೀಕು ಡಿಸೆಂಬರ್ 1946 ನೆಹರು ಅವರು ಒಂದು ರೆಸಲ್ಯೂಷನ್ ಮೂವ್ ಮಾಡ್ತಾರೆ, ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತ. ಕಾನ್ಸ್ಟಿಟ್ಯೂಷನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಡಿ ಅವರಿಷ್ಟೇ ಹೇಳ್ತಾರೆ. ಸಾವಿರನ್ ರಿಪಬ್ಲಿಕ್ ಅಂತ ಅಷ್ಟೇ ಹೇಳ್ತಾರೆ, ಡೆಮೋಕ್ರೆಟಿಕ್ ಅಂತ ಕೂಡ ಸೇರಿಸಿರಲ್ಲ. ಡಾಕ್ಟರ್ ಎಂ ಆರ್ ಜೈಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಹೇಳ್ತಾರೆ, ಅಧ್ಯಕ್ಷರೇ ನನಗೆ ಆಕ್ಷೇಪಣೆ ಇದೆ, ಮುಸ್ಲಿಂ ಲೀಗ್ ಸಹೋದರರು ಬಂದಿಲ್ಲ, ನಾವು ಅವ್ರನ್ನ ಬಿಟ್ಟು ಕಲಾಪ ನಡೆಸೋದು ಚೆನ್ನಾಗಿರೋದಿಲ್ಲ, ಈ ರೆಸಲ್ಯೂಷನ್ ಮುಂದಕ್ಕೆ ಹಾಕಿ ಅಂತ ಹೇಳ್ತಾರೆ. ವಿಶೇಷವಾಗಿ ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತೇನೆ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು ಆ ದಿವಸ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಏನು ಮಾತಾಡಿದ್ದಾರೆ ತಾವು ತಿಳ್ಕೊಳ್ಳಿ. ಬಿಲ್ಕುಲ್ ಆಗೋದಿಲ್ಲ, ರೆಸಲ್ಯೂಷನ್ ಮುಂದಕ್ಕೆ ಹಾಕೋದಕ್ಕಾಗೋದಿಲ್ಲ. ಈ ದೇಶ ಯಾವುದೇ ಒಂದು ಜಾತಿ ಧರ್ಮ ಪಂಗಡಕ್ಕಾಗಿ ಮಾಡ್ತಾ ಇಲ್ಲ, ಸ್ವತಂತ್ರ ಭಾರತ ಒಂದು ಸದೃಢ ದೇಶವಾಗಬೇಕು, ಪ್ರಪಂಚದಲ್ಲೇ ನಾವೊಂದು ಬಲಿಷ್ಠ ದೇಶ ಆಗಬೇಕು, ಇದು ಎಲ್ಲರಿಗೂ ಸೇರಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಇವತ್ತು ನಾವು ಕಾಂಗ್ರೆಸ್ಸು BJP ಅವ್ರ ಜನಸಂಖ್ಯೆ, ನಾನೇನಾದರೂ ಅಪಚಾರ ಮಾಡಿದ್ರೆ ಮನುಷ್ಯನಾಗ್ತೇನೆ ನಾನು? ಇತಿಹಾಸಕ್ಕೆ ಅಪಚಾರ ಮಾಡ್ದಂಗೆ ಆಗೋದಿಲ್ವಾ? ಆ ಕನಿಷ್ಠ ಮಾನವೀಯತೆ ಬೇಡವಾ ನಮಗೆ? ನಂತರದ ಭಾಷಣ ಅಂಬೇಡ್ಕರ್ ಅವ್ರದ್ದು, ಅಂಬೇಡ್ಕರ್ ಅವರು ನೆಹರು ಅವ್ರನ್ನ ಛೇಡಿಸ್ತಾರೆ, ನೀವು ಫಾರಿನ್ನಲ್ಲಿ ಎಜುಕೇಷನ್ ತಗೊಂಡು ಬಂದವರು, ಸಮಾಜವಾದದ ಬಗ್ಗೆ ಎಲ್ಲ ಕಡೆಗೆ ಮಾತಾಡ್ತೀರಿ, ಸೋಷಿಯಲಿಸ್ಟ್ ಅಂತ ಸೇರಿಸಬೇಕಾಗಿತ್ತು, ನೀವು ಸೇರಿಸಿಲ್ಲ ಅಂತ ಹೇಳ್ತಾರೆ. ವಿಧಿಯ ವಿಪರ್ಯಾಸ. ನಂತರ ಕೆಲವೇ ದಿವಸಗಳಿಗೆ ಅಂಬೇಡ್ಕರ್ ಅವರೇ ಕರಡು ಸಮಿತಿಗೆ ಅಧ್ಯಕ್ಷರಾಗಿ ಬರ್ತಾರೆ. ಕರಡನ್ನು ಸಿದ್ಧಗೊಳಿಸಿದ ಮೇಲೆ ರಾಜೀವ್ ವಿಧಿಯನ್ನಪ್ಪ, ಕರಡನ್ನು ಸಿದ್ಧಗೊಳಿಸಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಮಂಡಿಸಿದಾಗ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವ್ಯಂಗ್ಯ ಮಾಡ್ತಾರೆ ನೆಹರೂರವರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ, ಟಾಂಟ್ ಮಾಡ್ತಾರೆ, ಇವರು ಸಾವರಿನ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಅಂತ ತಂದು ಫ್ರ್ಯಾಟರ್ನಿಟಿಯನ್ನು ತಂದಿರ್ತಾರೆ. ಅಂಬೇಡ್ಕರ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಫ್ರೆಂಚ್ ರೆವಲ್ಯೂಷನ್, ಇ ವಾಸ್ ಸೋ ಫ್ಯಾಸಿನೇಟೆಡ್ ಬೈ ದೀಸ್ ಫ್ರೇಸಸ್, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಫ್ರ್ಯಾಟರ್ನಿಟಿ. ಆ ಬ್ಯಾಕ್ಗ್ರೌಂಡಲ್ಲಿ ಆ ಫ್ರ್ಯಾಟರ್ನಿಟಿಯನ್ನು ತಂದಿದ್ದಾರೆ. ದಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಸಿಟಿಸನ್ ಆ್ಯಂಡ್ ದಿ ಇಂಟಿಗ್ರಿಟಿ ಆಫ್ ದಿ ಕಂಟ್ರಿ ಅಂತ ಅದಕ್ಕೆ ಹೇಳ್ತಾರೆ, ಅಂಬೇಡ್ಕರ್ ಹ್ಯಾಸ್ ಹೈಜಾಕ್ಡ್ ದಿ ರೆಸಲ್ಯೂಷನ್ ಮೂಡ್ ಬೈ ನೆಹರು ಅಂತ ಹೇಳ್ತಾರೆ. ನೆಹರು ಅವರು ಏನು ಕೂಡ ಅದನ್ನು ಕಾಂಪ್ಲಿಮೆಂಟ್ ಅಂತಲೂ ತಗೊಳ್ಳೋದಿಲ್ಲ, ಸರ್ಕ್ಯಾಸಮ್ ಅಂತಲೂ ತಗೊಳ್ಳೋದಿಲ್ಲ, ಹಿ ಕೀಪ್ಸ್ ಕ್ವೈಟ್. ಅದಾದ ಮೇಲೆ ಮತ್ತೆ 30 ವರ್ಷ ಕಳೆದ ಮೇಲೆ 1976 ಅಂಬೇಡ್ಕರ್ ಅವರು ಹೇಳಿದ ಮಾತು, ಆ ಸೋಷಿಯಲಿಸ್ಟ್ ಅನ್ನೋದನ್ನು ಮತ್ತೆ ಸೇರಿಸ್ತೀವಿ, ಅದ್ರ ಜೊತೆಗೆ ಸೆಕ್ಯುಲರ್ ಸೇರಿಸ್ಕೊಳ್ತೀವಿ. ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಒನ್ ಡಿಸ್ಕಷನ್ ಇಸ್ ವೆರಿ ಇಂಪಾರ್ಟೆಂಟ್, ತಿದ್ದುಪಡಿಗಳಿಗೆ, ಸಂವಿಧಾನದ ತಿದ್ದುಪಡಿಗಳಿಗೆ ಅವಕಾಶ ಇರಬೇಕೇ ಬೇಡವೇ ಅನ್ನೋದು. ಅಂಬೇಡ್ಕರ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ದೇರ್ ಆರ್ 2 ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ರಿಜಿಡ್ ಕಾನ್ಸ್ಟಿಟ್ಯೂಷನ್. ಐ ಆಮ್ ಗ್ಲಾಡ್ ಚೀಫ್ ಮಿನಿಸ್ಟರ್ ಅದನ್ನು ರೆಫರ್ ಮಾಡಿದ್ರು. ಅಂಬೇಡ್ಕರ್ ಅವರು ಅದನ್ನು ಕೋಟ್ ಮಾಡಿ ಹೇಳ್ತಾರೆ, ಅವರ್ಸ್ ಇಸ್ ಅ ರಿಟನ್ ಕಾನ್ಸ್ಟಿಟ್ಯೂಷನ್. ನಾನು ಹೆಚ್ಚಿಗೆ ಆಸ್ಟ್ರೇಲಿಯಾ ಮತ್ತು ಅಮೆರಿಕಾದ ರಾಜ್ಯಾಂಗಗಳನ್ನು ಅವಲಂಬಿಸಿದ್ದೇನೆ. ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದೀರಿ,
ಪಾರ್ಟಿಸನ್ ಅಂತ ಕರೆದಿದ್ದೀರಿ, ಅಬ್ಸರ್ಡಿಟಿ, ಇದೊಂದು ವಿಕಾರ ಅಂತ ಹೇಳಿ ಹೇಳಿದ್ದೀರಿ. ಅದಕ್ಕೆ ಅಂಬೇಡ್ಕರ್ ಅವರ ಉತ್ತರ ಇಷ್ಟೇ, ತುರ್ತಾಗಿ ದೇಶದ ಹಿತದ ದೃಷ್ಟಿಯಿಂದ ಸುಲಭದಲ್ಲಾಗ್ತಕ್ಕಂಥ ತಿದ್ದುಪಡಿಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಗಳು ಹಾಜರಿರ್ತಕ್ಕಂತಹ ಸದಸ್ಯರಲ್ಲಿ ಮೂರನೇ ಎರಡು ಬಹುಮತವನ್ನು ಹೊಂದಿ ಪಾಸ್ ಮಾಡಿ ಸರಳವಾಗಿ ಮುಗಿಸಬಹುದು. ದೇಶದ ಹಿತದೃಷ್ಟಿಯಿಂದ, ದೂರದೃಷ್ಟಿಯಿಂದ ಪರಿಣಾಮಕಾರಿಯಾದಂತಹ ತಿದ್ದುಪಡಿಗಳು ಒಂದು ವೇಳೆ ಯಾವುದಾದರೂ ಇರುವುದಾದರೆ ಅದನ್ನು ಹಾಗೆ ಮಾಡಲಿಕ್ಕೆ ಬರುವುದಿಲ್ಲ, ಅದು ರಾಜ್ಯಗಳಿಗೆಲ್ಲ ಬಂದು ರೆಫರ್ ಆಗಬೇಕು ಅಂತ ಹೇಳಿ ಹೇಳ್ತಾರೆ. ಬಹಳ ಮುಖ್ಯವಾಗಿ ಅವ್ರು ಹೇಳಿರ್ತಕ್ಕಂಥದ್ದು, ದಿಸ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಹ್ಯಾಸ್ ನೋ ಪಾರ್ಟಿಸನ್ ಆಟಿಟ್ಯೂಡ್. ಈ ಸಂವಿಧಾನ ರಚನಾ ಸಮಿತಿ ಸಭೆಗೆ ಪಕ್ಷಪಾತ ಮಾಡುವ ಅಗತ್ಯ ಇಲ್ಲ. ಈ ಸಂವಿಧಾನ ಸಭೆ ವಯಸ್ಕ ಮತದಾನದ ಸಿದ್ಧಾಂತದ ಮೇಲೆ ಆರಿಸಿ ಬಂದಿಲ್ಲ. ದಿಸ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಹ್ಯಾಸ್ ನೋ ಆಕ್ಸ್ ಟು ಗ್ರೈಂಡ್. ನಾನು ಸ್ವಂತಕ್ಕೆ ನಮ್ಮ ಸಭೆಗೆ ಬೇಕಾದ್ದೇನು ಇಲ್ಲ. ಸದೃಢ ಭಾರತ ಅಷ್ಟೇ ನಮ್ಮ ಆಸೆ. ಅದರ ಬದಲಾಗಿ ಈ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯನ್ನು ತೆಗೆದು ನೆಕ್ಸ್ಟ್ ಚುನಾವಣೆಯಲ್ಲಿ ವಯಸ್ಕ ಮತದಾನದ ಪಕ್ಷಗಳ ಆಧಾರದ ಮೇಲೆ ಬರಬಹುದಾದ ಪಾರ್ಲಿಮೆಂಟ್ ಏನಿರುತ್ತೆ, ನಿಮಗೆ ಪಾರ್ಟಿಸನ್ ಆಟಿಟ್ಯೂಡ್ ಇರುತ್ತೆ, ನೀವು ನಿಮ್ಮ ಸಂಖ್ಯಾಬಲದ ದೃಷ್ಟಿಯಿಂದ ನಿಮ್ಮ ಪಕ್ಷಕ್ಕೆ ಹಿತವಾದದ್ದು ದೇಶಕ್ಕೆ ಹಿತವಲ್ಲದ್ದನ್ನು ಯಾವುದಾದರೂ ಸಂವಿಧಾನದಲ್ಲಿರ್ತಕ್ಕಂಥ ಅನುಚ್ಛೇದಗಳು ಪರಿಚ್ಛೇದಗಳು ನಿಮಗೆ ಅನಾನುಕೂಲವಾಗಿದ್ದರೆ ಅವುಗಳ ಜೊತೆ ಸರಸಾಡೋದಕ್ಕೆ ನೀವು ಪ್ರಯತ್ನ ಮಾಡಬಹುದು, ಅದನ್ನು ನಿರ್ಬಂಧಿಸೋದಕ್ಕೆ ನಾನು ಈ ಪ್ರಾವಿಷನ್ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವರೊಬ್ಬ ತತ್ವಜ್ಞಾನಿಯಾಗಿ ಮಾತನಾಡಿದ್ದಾರೆ. ಯು ಶುಡ್ ರಿಮೆಂಬರ್ ದಿಸ್. ಐ ಥಿಂಕ್ ಇಟ್ ಇಸ್ ಆನ್ 4th November 1949, ಇಫ್ ಐ ಆಮ್ ರೈಟ್. ಡಾಕ್ಟರ್ ಅಂಬೇಡ್ಕರ್ ರೆಪುಡಿಯೇಟ್ಸ್ ದಿ ಚಾರ್ಜಸ್, ಕರ್ಡು ಅಕ್ಸೆಪ್ಟ್ ಆಯಿತು. ಇಟ್ ಇಸ್ ಪೇನ್ಫುಲ್ ಸರ್, ಅದನ್ನು ಪ್ಲೇಸೇ ಮಾಡಬಾರ್ದು ಕನ್ಸಿಡರೇಷನ್ಗೆ ಅಂತ ಎಫರ್ಟ್ಸ್ ಮಾಡ್ತಾರೆ. ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನ ಕನ್ಸಿಡರೇಷನ್ಗೆ ಪ್ಲೇಸ್ ಮಾಡಬಾರ್ದು ಅಂತ ಮಾಡ್ತಾರೆ. ದಟ್ ಇಸ್ ನಾಟ್ ಪಾಸಿಬಲ್. ಅವರಿಗೆ ಮಾತನಾಡೋದಕ್ಕೆ ಬಹಳ ಟೈಮ್ ಕಡಿಮೆ ಅಲಾಟ್ ಮಾಡ್ತಾರೆ. ಆ ಎಲ್ಲ ಹ್ಯುಮಿಲಿಯೇಷನ್ ಅನ್ನು ಕೂಡ ಅವ್ರಿಗೆ ಸ್ಟ್ಯಾಂಡ್ ಮಾಡ್ತಾರೆ. ಎಲ್ಲ ಮ್ಯಾಗಝೀನ್ಸು ನ್ಯೂಸ್ ಪೇಪರ್ಸು ಎಲ್ಲರೂ ಬರೀತಾರೆ ಅವರು ಈ ದೇಶ ಅಖಂಡವಾಗಿರಬೇಕು ಅಂತ ಹೇಳಿ ಬರೆದಾಗ ಇವರು ಬರೀ ದಲಿತರನ್ನ ಹಿಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಇವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ. ತಮ್ಮ ಇಂಟ್ರೆಸ್ಟನ್ನು ಕೂಡ ಮರೆತು ದೇಶದ ಐಕ್ಯತೆಗಾಗಿ ಮಾತಾಡಿದ್ದಾರೆ. ಬಂಡಾಯಗಾರ ಅಂಬೇಡ್ಕರ್ ಅವರ ಬಾಯಲ್ಲಿ ಅಖಂಡ ಭಾರತ ಅಂತ ಹೇಳಿ ಬರೀತಾರೆ, ಹೊಗಳಿ ಬರೀತಾರೆ. ಅಂದರೆ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಹಿಮ್. ಅವ್ರು ಯಾವತ್ತೂ ತಪ್ಪು ಮಾಡಲಿಲ್ಲ. ಆಲ್ ಥ್ರೂ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಹಿಮ್. ರಾಷ್ಟ್ರ ಧ್ವಜ ಬೇಕು. RSS ನ ಪ್ರಮುಖರು ಬಾಂಬೆಯಲ್ಲಿ ಇವರು ವಿಮಾನ ಹತ್ತಿ ಡೆಲ್ಲಿಗೆ ಹೊರಡೋ ಮೊದಲು ಮೀಟ್ ಮಾಡ್ತಾರೆ. ಐ ಡೋಂಟ್ ರಿಮೆಂಬರ್ ದಿ ನೇಮ್ಸ್ ಆಫ್ ದೋಸ್ ಲೀಡರ್ಸ್. ಫ್ಲ್ಯಾಗ್ ಯಾವುದಿರಬೇಕು ಈ ದೇಶಕ್ಕೆ ಅನ್ನೋದಕ್ಕೆ ಒಂದು ಫ್ಲ್ಯಾಗ್ ಕಮಿಟಿ ಮಾಡಿರ್ತಾರೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ. ಅಂಬೇಡ್ಕರ್ ಇಸ್ ಒನ್ ಅಮಾಂಗ್ಸ್ ದಿ ಮೆಂಬರ್ಸ್ ಆಫ್ ದಿ ಕಮಿಟಿ. 4 ಜನ ಇರ್ತಾರೆ. ರಾಜೇಂದ್ರ ಪ್ರಸಾದ್ ಅವರು ಅದರ ಕಡೆ ಹೆಚ್ಚು ಗಮನ ಕೊಡಲ್ಲ, ಅಧ್ಯಕ್ಷರಾಗಿದ್ದರೂ ಕೂಡ ಅಂಬೇಡ್ಕರ್ ಅವರಿಗೆ ಜವಾಬ್ದಾರಿ ವಹಿಸಿರ್ತಾರೆ. ಆ ಕೇಸರಿ ಜಂಡ ಇರ್ತಲ್ಲ, ಭಾಗವಜ್ಜ ಅಲ್ಲ ಭಗವಂತ, ಅದನ್ನು ರಾಷ್ಟ್ರ ಧ್ವಜವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಎಂಥ ಒಬ್ಬ ಸಹೃದಯ ವ್ಯಕ್ತಿ ಅಂದರೆ, ಆಯಿತು ತಾವು ತಂದು ಕೊಟ್ಟಿದ್ದೀರಿ ನನಗೆ, ಸಮಿತಿಯಲ್ಲಿ ಚರ್ಚೆ ಮಾಡ್ತೀನಪ್ಪ ಅಂತ ಹೇಳಿ ನಗ್ತಾ ಒಂದು ಮಾತು ಹೇಳ್ತಾರೆ. ಅದು ಎಷ್ಟು ನೋವಿರ್ಬೋದು ಆ ಮನುಷ್ಯನಿಗೆ. ಕಡೆಗೂ ನಿಮಗೆ ಒಬ್ಬ ಅಸ್ಪೃಶ್ಯ ಬೇಕಾಯ್ತಲ್ಲಪ್ಪ ಈ ವಿಚಾರ ಮಾತಾಡೋದಕ್ಕೆ ಅಂತ ಹೇಳ್ತಾರೆ.
ನಾವು ನಮ್ಮ ಮುಖ ಕನ್ನಡಿಯಲ್ಲಿ ಒಂದ್ಸಲ ನೋಡ್ಕೋಬೇಕು. ಕಮಿಟಿ ಅದಕ್ಕೆ ಒಪ್ಪಲಿಲ್ಲ, ಈ ರಾಷ್ಟ್ರಧ್ವಜ ಬರುತ್ತೆ. ಕೇಸರಿ ಬಣ್ಣ ಇದೆ ಅದರಲ್ಲಿ, ನಿಮ್ದು ಕೇಸರಿನೇ ಬಣ್ಣ. ಕೇಸರಿ ಯಾರು ಸರ್ವಸಂಘ ಪರಿತ್ಯಾಗಿಗಳಿರ್ತಾರೆ, ಯಾವ ಇದೆಲ್ಲ ತ್ಯಾಗಕ್ಕೆ ಸಿದ್ಧರಾಗಿರ್ತಾರೆ ಅದರ ನಿಶಾನಿ ಅದು. ತ್ಯಾಗ ಬಲಿದಾನಗಳ ಪರಿಣಾಮವಾಗಿ ಬಂದ ಸ್ವಾತಂತ್ರ್ಯ ಅನ್ನೋದಕ್ಕೆ ರಾಷ್ಟ್ರಧ್ವಜಕ್ಕೆ ಕೇಸರಿ. ಸ್ವಚ್ಛತೆ ಇರಬೇಕು, ಮಾಲಿನ್ಯ ಇರಬಾರ್ದು, ಅದಕ್ಕೆ ಬಿಳುಪು. ಸಮೃದ್ಧವಾಗಿರಬೇಕು ಅನ್ನೋದಕ್ಕೆ ಹಸಿರು. ಚಕ್ರ ಯಾರ್ದು? ಯಾರು ಅಶೋಕ? ಈ ಹೋಟ್ಲ್ ಅಶೋಕ ನಡೆಸ್ತಾ ಇದ್ದವನ? ಏ ನಿನಗೆ ತೊಂದರೆ ಕೊಡಲ್ಲಪ್ಪ. ಅಶೋಕ ಚಕ್ರವರ್ತಿ ಕಾಳಿಂಗ ಯುದ್ಧದಲ್ಲಿ ಸಾಮ್ರಾಟನಾಗಿ ಎಲ್ಲವನ್ನು ಗೆದ್ದ ಮೇಲೆ ಆ ರಕ್ತವನ್ನು ನೋಡ್ತಾನೆ, ಆ ಪ್ರಾಣಹಾನಿಯನ್ನು ನೋಡ್ತಾನೆ. ಬೇಕಿತ್ತ ನನಗೆ ಈ ಗೆಲುವು, ಈ ಸಾಮ್ರಾಜ್ಯ ಅಂತ ಜಿಗುಪ್ಸೆ ಬರ್ತದೆ ಅವನಿಗೆ. ಬುದ್ಧ ಮತ್ತು ಅಶೋಕ ಅರಮನೆಯಿಂದ ಬೀದಿಗೆ ಬಂದವರು, ತ್ಯಾಗ ಮಾಡಿ ಬಂದವರು, ನಿರ್ಮೋಹಿಗಳಾಗಿ ಬಂದವರು, ನಿರ್ವ್ಯಾಮೋಹಿಗಳವರು. ಚಕ್ರಕ್ಕೆ ಟಾಪ್ ಬಾಟಮ್ ಅಂತಿರಲ್ಲ. ಈ ದೇಶ ಯಾವಾಗಲೂ ಚಲನೆಯಲ್ಲಿರಬೇಕು, ಮೇಲು ಕೆಳಗೆ ಅಂತಕ್ಕಂಥದ್ದು ಇರಬಾರ್ದು ಅಂತಕ್ಕ ಸಮಾನತೆ ಇರಬೇಕು ಅನ್ನೋದೇ ಆ ಚಕ್ರದ ಉದ್ದೇಶ. ಅದ್ರ ಕೆಳಗೇನು ಬರೀತಾರೆ? ಸತ್ಯಮೇವ ಜಯತೆ. ಇದನ್ನಾರು ಗೊತ್ತ ಕಲಿಸ್ಕೊಟ್ಟಿದ್ದು? ಪಂಡಿತ್ ಮದನ್ ಮೋಹನ್ ಮಾಳವೀಯ. ಮಂಡೂಕೋಪನಿಷತ್ನಲ್ಲಿ 10ನೇ ಭಾಗದಲ್ಲಿ ಬರುತ್ತೆ ಬಸವರಾಜ ಬೊಮ್ಮಾಯಿಯವರೇ. ಸತ್ಯಕ್ಕೆ ಸಾವಿಲ್ಲ, ಹೋರಾಟದ ಫಲವಾಗಿ ಬಂದಂಥ ಭಾರತ ಇದು ನಮ್ಮ ರಾಷ್ಟ್ರಧ್ವಜ. ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ. 1911 ರವೀಂದ್ರನಾಥ್ ಟ್ಯಾಗೋರ್ ಅವರು ರಚನೆ ಮಾಡಿದ್ದು ಈ ರಾಷ್ಟ್ರಗೀತೆ. ಜನ ಗಣ ಮನ ಅಧಿನಾಯಕ ಜಯ ಹೇ. ಗಣ ಅಂದರೆ ಗಣತಂತ್ರ, ರಿಪಬ್ಲಿಕ್ನ ಕಾನ್ಸೆಪ್ಟ್ ಆವಾಗಲೇ ಬರುತ್ತೆ. ಜನ ಯಾರಿದ್ದಾರೆ ಗಣತಂತ್ರದಲ್ಲಿ, ಅವರೇ ಅಧಿನಾಯಕರಂತೆ. ಗಾಂಧಿಯವರಿಗೆ ಮಹಾತ್ಮ ಅನ್ನೋ ಬಿರುದು ಕೊಟ್ಟಿದ್ದೇ ರವೀಂದ್ರನಾಥ್ ಟ್ಯಾಗೂರ್ ಅವರು. ಅದು ಏನು ಕಾರಣ ಅಂತ ಗೊತ್ತಿಲ್ಲ ನಮಗೆ. ಈಶ್ವರ ಚಂದ್ರ ವಿದ್ಯಾಸಾಗರ್, ರವೀಂದ್ರನಾಥ್ ಟ್ಯಾಗೂರ್, ಸುಭಾಷ್ ಚಂದ್ರ ಬೋಸ್, ವಿವೇಕಾನಂದ, ರಾಜಾ ರಾಮಮೋಹನ್, ಯಾರು ನೋಡಿದ್ರು ಎಲ್ಲ ಆ ಕ್ರಾಂತಿಕಾರಿಗಳೆಲ್ಲರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಂದಿದ್ದಾರೆ. ಆ ಭೂಮಿಯ ಮಹತ್ವನೂ ಏನೂ ಗೊತ್ತಿಲ್ಲ ನಮಗೆ. ವ್ಯತ್ಯಾಸಗಳಿರ್ತವೆ, ಈಗ ನಿಮಗೂ ನಮಗೂ ವ್ಯತ್ಯಾಸಗಳಿದೆ, ನಾವು ಗೌರವಿಸೋದಿಲ್ವಾ? ಅಲ್ಲ ಅದಲ್ಲ, ಈಗ ಡಿಫರೆನ್ಸಸ್ ಹ್ಯಾವ್ ಆಲ್ವೇಸ್ ಬೀನ್. ಅವರು ಅವ್ರ ನಡುವೆ ಭಾಳ ಡೀಪ್ ಡಿಸ್ಕೋರ್ಸ್ಗಳಾಗಿದ್ದಾವೆ, ಹಲವಾರು ವಿಚಾರ. ಐ ಆಮ್ ನಾಟ್ ಡಿನೈಯಿಂಗ್ ಆಲ್ ದಟ್. ಈಗ ಈಗ ಜಾರ್ಜ್ ಬರ್ನಾರ್ಡ್ ಶಾ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿ ಅವುಗಳನ್ನು ಸುಟ್ಟು ಹಾಕುವಂಥ ಸಂದರ್ಭದಲ್ಲಿ ಅದರ ತದ್ವಿರುದ್ಧವಾದಂಥ ವಿಚಾರವನ್ನು ರವೀಂದ್ರನಾಥ್ ಟಾಗೂ ಹೊಂದಿದ್ದರು ಅನ್ನುವಂಥದ್ದು ಆರ್ಗ್ಯುಮೆಂಟ್ಗೆ ಭಾಳಷ್ಟು ಸಂದರ್ಭಗಳಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ನಾನು ಅವೆಲ್ಲ ಇಲ್ಲ ಅಂತ ಹೇಳುವ ಚೆಲ್ಲಿ ಅಂತ ಹೇಳಿದ್ದೆ ಅಷ್ಟೇ. ಕರೆಕ್ಟೇ. ಈ ಗಾಂಧಿಯವರು ಉಪವಾಸ ಮಾಡುವಾಗ ಜೈಲಿನಲ್ಲಿ ಆಗಾಖಾನ್ ಪ್ಯಾಲೇಸಲ್ಲಿ ಲಾರ್ಡ್ ಲಿಂಗ್ಲಿತ್ ಗೋ ವೈಸ್ರಾಯ್ ಅವನು ಹೇಳ್ತಾನೆ, ಇವನು ಈ ಮುದುಕ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ರೀ ನಮ್ಮನ್ನು, ಬ್ರಿಟಿಷ್ ಗೌರ್ಮೆಂಟನ್ನು ಅಂತ ಹೇಳ್ತಾನೆ. ಹಿ ಇಸ್ ಬ್ಲ್ಯಾಕ್ ಮೇಲಿಂಗ್. ಯಾರು ಹೇಳಿದ್ದು? ವೈಸ್ರಾಯ್. ಚರ್ಚಿಲ್ ಹೇಳ್ತಾನೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದವನು, ಲೆಟ್ ದ ಬ್ಲಡಿ ಓಲ್ಡ್ ಮ್ಯಾನ್ ಡೈ, ಲೆಟ್ ಹಿಮ್ ಸ್ಟಾರ್ ಒನ್ ಡೈ ಅಂತ ಹೇಳ್ತಾನೆ, ಉಪವಾಸ ಬಿದ್ದು ಸಾಯಲಿ ಬಿಡುವನಂತ ಹೇಳ್ತಾರೆ. ಜಾರ್ಜ್ ಬರ್ನಾರ್ಡ್ ಶಾ ಬರೀತಾರೆ, ಹಿ ರೈಟ್ಸ್ ಟು ದ ಕಿಂಗ್, ದಿ ಮೆಂಟಲ್ ಡಿಫೆಕ್ಟಿವ್
ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹ್ಯಾವ್ ಇಲ್ ಅಡ್ವೈಸ್ ಯು ರಿಲೀಸ್ ಗಾಂಧಿ ಅಂತ ಬರೀತಾನೆ ಜಾರ್ಜ್ ಬರ್ನಾಡ್ ಶಾ. ಇದ್ದಿರ್ಬೋದು, ಆಸ್ ಬಸವರಾಜ್ ಸೇಸ್ ಡಿಫರೆನ್ಸಸ್ ಮೈಟ್ ಹ್ಯಾವ್ ಬೀನ್ ದೇರ್, ಐ ಡೋಂಟ್ ಡಿನೈ ಆಲ್ ದಟ್. ನಾವು ಸಂವಿಧಾನ ಜಾರಿಗೆ ಬಂದುಬಿಡ್ತು, ಪುನಃ ಲೋಕಸಭೆ ಎಲೆಕ್ಷನ್ನು, ಅದಕ್ಕೆ ಮೊದಲೊಂದು ಘಟನೆ 1951 ಅಂಬೇಡ್ಕರ್ ವಾಸ್ ಅಪಾಯಿಂಟೆಡ್ ಎ ಮಿನಿಸ್ಟರ್ ಇನ್ ನೆಹರೂಸ್ ಗವರ್ನಮೆಂಟ್, ಇಂಟರಿಮ್ ಗವರ್ನಮೆಂಟ್. ಯು ಆರ್ ಎ ಲಕ್ಕಿ ಮ್ಯಾನ್, ನಿಮಗೆ ರೆವಿನ್ಯೂ ಹೋಮು ಅಥವಾ ಇನ್ಯಾವುದು ಕೊಟ್ಟಿದ್ರೆ ನಾನೇನು ಸಂತೋಷ ಪಡ್ತಿರಲಿಲ್ಲ. ಯು ಆರ್ ಲಾಂಗ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಆಫ್ ಗವರ್ಮೆಂಟ್. ಅಧ್ಯಕ್ಷರೇ, ಒಂದು ಮಾತು ಈ ಸಾರಿ ಇಲ್ಲಿ ಒಂದು ಹೇಳಿಪ್ಪ. ಸಂವಿಧಾನ ಜಾರಿಯಾಗೋ ಹಿಂದಿನ ದಿನ ಅಂಬೇಡ್ಕರ್ ಅವರು ಭಾಳ ಖುಷಿಯಾಗಿರ್ತಾರೆ, ಭಾಳ ಖುಷಿಯಾಗಿರ್ತಾರೆ. ಆವಾಗ ಅವರು ಪಿ ಎಸ್ ರೇತು ಅನ್ನೋ ಒಂದು ಮಾತಿಗೆ, ಅಂಬೇಡ್ಕರ್ ಅವರೇ ಇವತ್ತು ಯಾಕೆ ಇಷ್ಟು ಖುಷಿ ಇದ್ದೀರಿ ಅಂತ ಒಂದು ಮಾತನ್ನು ಕೇಳ್ತಾರೆ. ಆವಾಗ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ನಾಳೆಯಿಂದ ರಾಜರು ಬೀದಿಗೆ ಬೀಳಲಿದ್ದಾರೆ, ಬೀದಿಯ ಸಾಮಾನ್ಯ ಜನರು ರಾಜರಾಗುವ ಸ್ಥಾನಕ್ಕೆ ಅರ್ಹತೆ ಪಡೆಯುತ್ತಾರೆ ಅಂತ ಹೇಳ್ತಾರೆ. ಇದು ಅಂಬೇಡ್ಕರ್ ಅವರು ಈ ಸಂವಿಧಾನಕ್ಕೆ ಸಾರ್ವಜನಿಕರಿಗೆ ಎಷ್ಟು ಒಂದು ಮನಸಾರೆ ಅರ್ಪಿಸೋ ಅನ್ನೋಕ್ಕೆ ಇದೊಂದು ಮಾತು ಉದಾಹರಣೆ. ಥ್ಯಾಂಕ್ ಯು ಸರ್, ನನಗೆ ಇವತ್ತು ಖುಷಿ ಆಗ್ತಾ ಇದೆ. ಆವಾಗಲೇ ಆನಂದ್ ಮಾತಾಡಿದ್ರು, ಪ್ರಿಯಾಂಕ್ ಮಾತಾಡಿದ್ರು, ರಾಜೀವ್ ಮಾತಾಡಿದ್ದನ್ನು ಕೇಳಿದೆ. ನಾವು ಭಾಳ ವರ್ಷಗಳಾಯ್ತು ಇಲ್ಲಿ ಬಂದು, ಇನ್ನೆಲ್ಲ ಹೋಗೋ ಟೈಮ್ ನಮಗೆ. ಅಟ್ಲೀಸ್ಟ್ ಲೈಬ್ರರಿಗೆ ಹೋಗೋರು, ತಿಳ್ಕೊಳ್ಳೋರು, ಆಸಕ್ತಿ ಇರೋರು ಈ ಸಭೆಯಲ್ಲಿ ಇದ್ದೀರಿ ಅನ್ನೋ ವಿಷಯನ ಗಮನಿಸಿ ನಾವು ಇನ್ನೂ ಸ್ವಲ್ಪ ದಿವಸ ಬದುಕಿರಬೇಕು ಅನ್ನೋ ಆಸೆ ಬರ್ತಾ ಇದೆ ನಮಗೆ. ಬಿಕಾಸ್ ಲೈಬ್ರರಿಗೆ ಹೋಗೋ ಸಂತತಿನೇ ಕಡಿಮೆ ಆಗ್ಬಿಡ್ತೇನೋ ಅಂತ ಭಯ ಬಿದ್ದಿದ್ವಿ.